ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಮಹಾದೇವ ಸ್ವಾಮಿ ಒಂದು ರಸ್ತೆ ಅಪಘಾತದಲ್ಲಿ ಸಿಲುಕಿ ಸೆಪ್ಟೆಂಬರ್ 23ಕ್ಕೆ ಒಂದು ವರ್ಷ ಆಗುತ್ತೆ ಆಕ್ಸಿಡೆಂಟ್ ಆಗಿ. ಸೊ ಒಂದು ವರ್ಷದಿಂದ ಅವರು ಕೋಮಾ ಸ್ಥಿತಿಯಲ್ಲಿ ಅವ್ರಿಗೆ ಏನು ಕೂಡ ಬರಿವೇ ಇಲ್ಲ. ಅವ್ರಿಗೆ ಯಾವ ರೀತಿ ಆಹಾರ ಕೊಡ್ತಾ ಇದ್ದಾರೆ, ಯಾವ ರೀತಿ ಅವ್ರು ಉಸಿರಾಡ್ತಾ ಇದ್ದಾರೆ ಅನ್ನೋದನ್ನು ನೋಡಿದ್ದೀವಿ. ಸೊ ಅದಕ್ಕೋಸ್ಕರ ಅವ್ರನ್ನ ನೋಡೋಕ್ಕೆ ಇವತ್ತು ನಮ್ಮ ಜಿಲ್ಲೆಯ ಉಪನಿರ್ದೇಶಕರು ಮತ್ತು ತಾಲೂಕಿನ ಶಿಕ್ಷಣಾಧಿಕಾರಿಯವ್ರ ಜೊತೆ ನಾನು ಬಂದಿದ್ದೀನಿ. ಅವರ ಧರ್ಮಪತ್ನಿ ಶ್ರೀಮತಿಯವ್ರ ಜೊತೆ ಕೂತ್ಕೊಂಡು ಕೂಡ ಮಾತಾಡಿದ್ದೀನಿ. ಈ ಹಂತದಲ್ಲಿ ಏನು ಮಾಡ್ಬೋದು, ಏನು ಕತೆ ಅಂತ. ಇದೇ ಥರ ಪ್ರಕರಣ ಧಾರವಾಡದಲ್ಲಿ ಒಂದು ಜರುಗಿತ್ತು. ಆದರೂ ಕೂಡ ನಾನು ಅವ್ರ ಮನೆಗೆ ಹೋಗಿದ್ದೆ, ನಾನು ಶಿಕ್ಷಕರ ಮನೆಗೆ. ನಾವು ಅವ್ರಿಗೆ ಹೇಳಿದ್ದೀವಿ ನಮ್ಮ ಮಹಾದೇವ ಸ್ವಾಮಿಯವರ ಶ್ರೀಮತಿಯವ್ರಿಗೆ, VRS ನೀವು ಅಪ್ಲೈ ಮಾಡಿ, ಸ್ವಯಂ ನಿವೃತ್ತಿ ಯೋಜನೆಯಡಿ ಅಪ್ಲೈ ಮಾಡಿ. ನಾವು ಅವ್ರದ್ದು ಏನೇನು ಇಷ್ಟು ವರ್ಷ ಕೆಲಸ ಮಾಡಿರೋದಕ್ಕೆ ಅವ್ರಿಗೆ ಏನೇನು ಬರಬೇಕು ಅದನ್ನೆಲ್ಲ ಬೇಗ ಕೊಡಿಸೋ ಒಂದು ವ್ಯವಸ್ಥೆ ಮಾಡ್ತೀವಿ. ಜೊತೆಗೆ ಒಂದು ಅನುಕಂಪದ ಆಧಾರದ ಮೇಲೆ ಅವರ ಶ್ರೀಮತಿಯವರು ಕೂಡ ಒಂದು ನೌಕರಿ, ಒಂದು ಉದ್ಯೋಗ ಇಲಾಖೆಯನ್ನು ಎದುರುಪಡಿಸ್ಲಿಕ್ಕೆ ನಾವು ಕ್ರಮ ತಗೊಳ್ತೀವಿ. ಯಾಕಂದರೆ ಇವಾಗ ಇರೋದು ಅದೊಂದೇ ಮಾರ್ಗ, ಮನೆಗೂ ಕೂಡ ಒಂದು ಆಧಾರ ಆಗಬೇಕು, ಮತ್ತು ಅವ್ರಿಗೂ ಕೂಡ ಚಿಕಿತ್ಸೆಗೆ ಸ್ವಲ್ಪ ಸುಲಭ ಆಗುತ್ತೆ ಇದರಿಂದ. ಸೊ ಅದಕ್ಕೋಸ್ಕರ ಇದೊಂದು ಹೇಳಲಿಕ್ಕೆ ಈಗಾಗಲೇ ಇದನ್ನು ನಮ್ಮ ಶಿಕ್ಷಣಾಧಿಕಾರಿಗಳೆಲ್ಲ ತಿಳಿಸಿದರು. ಆದರೆ ನನಗನ್ಸು ನಾನೊಂದು ಸಲ ಬರಬೇಕು, ನೋಡಬೇಕು, ಮಹಾದೇವ ಸ್ವಾಮಿಯವರು ನೋಡಬೇಕು, ಮತ್ತು ಅವ್ರ ಮನೆಯವ್ರ ಜೊತೆ ಮಾತಾಡಬೇಕು ಅಂತ ಇವತ್ತು ಬಂದಿದ್ದೀನಿ. ಸೊ ಅವರು ಒಂದು ನಿರ್ಧಾರ ತಗೊಂಡು ಅವರಿದಕ್ಕೆ ಒಪ್ಕೊಂಡ್ರೆ ಬೇಗ ಬೇಗ ಆ ಕ್ರಮಗಳನ್ನೆಲ್ಲ ನಾವು ಬೇಗ ಮುಗಿಸಿ ಅವ್ರಿಗೆ ಏನು ಸಿಗಬೇಕು ಅದನ್ನೆಲ್ಲನೂ ಕೂಡ ನಾವು ಮಾಡ್ತೀವಿ. ಜೊತೆಗೆ ಇವತ್ತು ಮಾಧವ ಸ್ವಾಮಿಯವರ ವಕೀಲರ ಜೊತೆನೂ ಕೂಡ ನಾನು ಮಾತಾಡಿದ್ದೀನಿ. ಕೇಸು ಯಾವ ಹಂತದಲ್ಲಿದೆ, ವಿರುದ್ಧ ಅವರ ಪ್ರತಿ ಏನು ವಾದಿ ಯಾರು ಆರೋಪಿ ಇದ್ದಾರೆ, ಯಾವ ಕಾರಿಂದ ಆಕ್ಸಿಡೆಂಟ್ ಆಯಿತು, ಅವ್ರ ವಕೀಲರು ಯಾರು, ಇದನ್ನು ಬೇಗ ಈ ಕೇಸನ್ನ ಇತ್ಯರ್ಥ ಮಾಡೋಕ್ಕೆ ಯಾವ ರೀತಿ ಮಾಡ್ಬೋದು ಅಂತಲೂ ಕೂಡ ಮಾತಾಡಿದ್ದೀನಿ. ಅವರು ಇನ್ನಷ್ಟು ಮಾಹಿತಿ ಕೊಡ್ತೀನಿ ಅಂತ ಹೇಳಿದರೆ ಅದನ್ನು ಕೂಡ ನಾವು ಪ್ರಯತ್ನ ಪಡೋಣ. ಯಾಕಂದರೆ ಮಹಾದೇವ ಸ್ವಾಮಿಯವ್ರಿಗೆ ಒಬ್ಬ ಮಗ ಇದ್ದಾನೆ, ಸ್ಕಂದ ಅಂತ, ಇನ್ನೇ ಕ್ಲಾಸ್ ಓದ್ತಾರೆ ಮಗ. ಆ ಹುಡುಗನ ಭವಿಷ್ಯನೂ ಕೂಡ ನಾವು ನೋಡಬೇಕು, ಮತ್ತು ಈ ಮನೆ ನೀರು ಕೂಡ ನೋಡಬೇಕು. ಮಹಾದೇವ ಸ್ವಾಮಿ ಇದು ಅವರ ಶ್ರೀಮತಿಯವ್ರ ಅಣ್ಣನ ಜೊತೆ